ನಿಮ್ಮ ತಲೆ ಏನೋ ಪ್ಲಬಳ ಅಂತ ಹೊಳಿತಾ ಇದೆ, ತಲೆ ಬೋಳಿಸ್ಕೊಂಡಿದ್ದೀರ, ಶೈನಿಂಗ್ ಇದೆ ತಲೆ, ನೋಡ್ತಾ ಇದ್ದೀವಿ, ಯಾವುದೋ ಒಂದು ಏನೋ ಚೆನ್ನಾಗಿದೆ ಅದು ನೋಡ್ತಾ ಇದ್ದೀವಿ, ಧಾರಣೆ ಅದು, ನನ್ನ ಮಾತಿನ ಮೇಲೆ ನಿಗಾ ಅದು ಧಾರಣೆ. ಧಾರಣೆ ಅನ್ನೋದು ಏಕಾಗ್ರತೆ, ಮನಸ್ಸು ಆ ಕಡೆ ಈ ಕಡೆ ಹೋಗದೇನೆ ಹೋಗೋ ಮನಸ್ಸನ್ನ ಎಳೆದು ತಂದು ನನ್ನ ಮಾತಿನ ಮೇಲೆ ಇಟ್ಟಿದ್ದೀರಲ್ಲ ಅದೇ ಧಾರಣೆ. ಆ ಧಾರಣೆಯನ್ನ ಪಡೆಯಲು, ಧಾರಣೆ ಅಂದ್ರೆ ಏಕಾಗ್ರತೆ, ಆ ಏಕಾಗ್ರತೆಯನ್ನ ಪಡೆಯಲು ಏಕಾಗ್ರತೆಯನ್ನ ಬಳಸ್ಕೋಬೇಕು. ನನ್ನ ಮಾತಿನ ಅರ್ಥಗಳು ನಿಮ್ಮ ತಲೆಯಲ್ಲಿ ರೆಕಾರ್ಡ್ ಆಗಬೇಕು ಅಂತಂದ್ರೆ ಏಕಾಗ್ರತೆ ಬೇಕು, ಇಲ್ಲ ಅಂದ್ರೆ ನನ್ನ ಮಾತು ನಿಮ್ಮ ತಲೆಯಲ್ಲಿ. ಬೆಳ್ಳಾಣ ಬೆಳಿಗ್ಗೆ ರಾಮಾಯಣನ್ನ ಕೇಳಿಬಿಟ್ಟು ಸೀತೆಗ ರಾಮ ಯಾರು? ಚಿಕ್ಕಪ್ಪ. ಸ್ಕೂಲಲ್ಲಿ ಪಾಠ ಮಾಡ್ತಿದ್ದಂತೆ ಮೇಟ್ರು, ಇದೆಲ್ಲ ಕೇಳಿರ್ತೀರ, ತಮಾಷೆ ಹೇಳ್ತೀನಿ ಕೇಳಿ, ಎಲ್ಲ ಕುತ್ಕೊಂಡು ಪಾಠ ಕೇಳ್ತಾ ಇದ್ರಂತೆ, ಒಬ್ಬ ಮಾತ್ರ ಮೇಲ್ಗಡೆ ನೋಡ್ತಾ ಇದ್ದಂತೆ. ಆ ಮೇಲ್ಗಡೆ ಆ ಸೂರು ಆ ಶೀಟ್ ಹಾಕಿದ್ದಾರೆ ನೋಡಿ, ಆ ಜಾಗದಲ್ಲಿ ಒಂದು ತೂತ, ಒಂದು ಎಲಿ ಒಳಗೆ ಬರುತ್ತೆ ಹೊರಗೋಗುತ್ತೆ, ಒಳಗೆ ಬರುತ್ತೆ ಹೊರಗೋಗುತ್ತೆ. ಇವ ರಾಮಾಯಣ ಕಥೆನ ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದ, ಎಲ್ಲ ರುಚಿಸಿ ಲಯಿಸಿ ಕೇಳ್ತಾ ಇದ್ದಾರೆ. ಇವ ನೋಡ್ತಾ ಇದ್ದ, ಒಂದ್ಸತಿ ಬಾಲ ಬಂತು, ಒಂದ್ಸತಿ ತಲೆ ಬಂತು, ಬಾಲ ಬಂತು ತಲೆ ಬಂತು, ಎಲ್ಲ ಮುಗಿಸ್ಬಿಟ್ಟು, ಏನಪ್ಪ ಎಲ್ಲ ಹೋಯ್ತಾ ತಲೆ ಒಳಗಡೆ, ಎಲ್ಲ ನುಗ್ಗುದಾ? ಇಲ್ಲ ಗುರುಗಳೇ, ಬಾಲ ಮಾತ್ರ ನುಗ್ಗಿಲ್ಲ. ಅವ ಹೇಳ್ತಿ ಇಲಿ ಬಾಲ. ಏಕಾಗ್ರತೆ ಬೇಕು. ಫ್ರಂಟ್ ಬೆಂಚು ಬ್ಯಾಕ್ ಬೆಂಚು, ಫ್ರಂಟ್ ಬೆಂಚಲ್ಲಿ ಏಕಾಗ್ರತೆ, ಬ್ಯಾಕ್ ಬೆಂಚಲ್ಲಿ ಊರ್ಗ್ರತೆ. ಊರು ಮಾತೆಲ್ಲ ಆಡ್ತಾರೆ ಬ್ಯಾಕ್ ಬೆಂಚು, ಬೇಕಾದ್ರೆ ಬೀಡಿ ಸಿಗರೆಟ್ ಬೇಕಾದ್ರೆ ಸೇರ್ತಾರೆ, ಗಾಂಜಾ ಹೊಡಿತಾರೆ ಬ್ಯಾಕ್ ಬೆಂಚಲ್ಲಿ. ಬಡಪಾಯಿ ಪಾಪ ಆ ಕಾಲದಲ್ಲಿ ಎಲ್ಲ ಹೊಡಿಯೋರು ಕೋಲ್ಗೆಲ್ಲ ಇಟ್ಕೊಂಡು, ಈ ಕಾಲದಲ್ಲಿ ಮಾತಾಡಕ್ಕೆ ಸಾಧ್ಯವೇ? ನಮ್ಮನ್ನು ಕಟ್ಟಾಕ್ ಕೊಟ್ಟು ಹೊಡೆದು ಬಿಡ್ತಾರೆ ಅಪ್ಪ ಅಮ್ಮಂದ್ರು, ಮಾತಾಡೋಕ್ಕಾಗಲ್ಲ. ಅವ್ನು ಬೀಡಿ ನಾರು ಸೇರ್ಕೋ, ಆ ಹುಡುಗಿ ತೋಳ ಮೇಲೆ ಕೈಯಾರು ಹಾಕೋ, ಏನು ಬೇಕಾದ್ರೆ ಮಾಡ್ಕೋ, ಅವ್ನು ನೋಡಿ ನೋಡಿದೆ ನನಗೆ. ಎಲ್ಲ ಜಾಗದಲ್ಲೂ ಏಕಾಗ್ರತೆ ಬೇಕು. ಅಡುಗೆ ಮನೆ ಏಕಾಗ್ರತೆ ಬೇಕು. ಏಕಾಗ್ರತೆ ಇಲ್ಲ ಅಂದರೆ ಉಪ್ಪು ಜಾಸ್ತಿ ಆಗುತ್ತೆ, ಹುಣಸೆಹಣ್ಣು ಜಾಸ್ತಿ ಆಗುತ್ತೆ, ಏರುಪೇರು ಆಗುತ್ತೆ, ರುಚಿ ಕೆಟ್ಟು ಹೋಗುತ್ತೆ, ತಿನ್ನೋಕ್ಕಾಗಲ್ಲ, ಪದಾರ್ಥ ವೇಸ್ಟು. ಆಫೀಸಲ್ಲಿ ಕಂಪನಿಗಳಲ್ಲಿ ಕೆಲಸ ಮಾಡುವಾಗ ಏಕಾಗ್ರತೆ ಇಲ್ಲದೆ ಹೋದಾಗ ಕೆಲಸ ತಪ್ಪಾಗುತ್ತೆ, ಬಾಯಿ ಬಂದಂಗೆ ಮ್ಯಾನೇಜರ್ ಉಗಿತಾನೆ ನಮ್ಮನ್ನು. ಏಕಾಗ್ರತೆಯೇ ಧ್ಯಾನದ ಮೂಲ, ಏಕಾಗ್ರತೆಯೇ ಪ್ರತ್ಯಾಹಾರದ ಮೂಲ. ಕಣ್ಣು ಆ ಕಡೆ ಈ ಕಡೆ ನೀವು ಬೇಕಾದ್ರೆ ನೋಡಿ, ಸರಿಯಾದ ಏಕಾಗ್ರತೆ ಇದ್ದಾಗ ಪುಸ್ತಕ ಇಟ್ಕೊಂಡು ಓದ್ತಾ ಕೂತಿದ್ರೆ ಸುತ್ತಮುತ್ತ ಟಿವಿನಲ್ಲಿ ಸೀರಿಯಲ್ ಓಡಿದ್ರು ಕಿವಿ ಕೇಳಲ್ಲ, ಹೊರಗಡೆ ಯಾರು ಸ್ಪೀಕರ್ ರೆಕಾರ್ಡ್ ಹಾಕಿರ್ತಾರೆ ಕೇಳಲ್ಲ, ತಲೆ ಅಲ್ಲೇ ಇರುತ್ತೆ ಪಾಠದಲ್ಲಿ. ಯಾಕೆ? ಏಕಾಗ್ರತೆ. ಕಾರ್ ಡ್ರೈವ್ ಮಾಡ್ತೀರಾ? ಏಕಾಗ್ರತೆ ಬೇಕು. ಬೈಕ್ ಡ್ರೈವ್ ಮಾಡ್ತೀರಾ? ಏಕಾಗ್ರತೆ ಬೇಕು. ಇನ್ನೊಬ್ಬನ ಹಿಂದೆ ಕೂತಿರ್ತೀರಾ, ಪಿಲಿಯನ್ ರೈಡರು, ಏಕಾಗ್ರತೆ ಬೇಕು. ಕುಚ್ಚುಚ್ಚಂಗೆ ಮಾತಾಡಿದ್ರೆ ಅವ್ನು ತಗೊಂಡು ಇಟ್ಟು ಬಿಡ್ತಾನೆ ಎಲ್ಲರೂ. ಸೊ ಧ್ಯಾನ ಅಂತನ್ನೋದು ಮನಸ್ಸು ದೇಹ ಆತ್ಮವನ್ನ ಒಕ್ಕೂಡಿಸುವ ವಿದ್ಯೆ. ಏಕಾಗ್ರತೆ ಇಲ್ಲದೆ ಇದ್ರೆ ಧ್ಯಾನ ಮಾಡೋಕ್ಕಾಗಲ್ಲ. ಧ್ಯಾನ ಅನ್ನೋದು ಏನು? ಹೊರಮುಖವಾಗಿ ಇರುವ ಮನಸ್ಸನ್ನ ಒಳಮುಖವಾಗಿ ತಗೊಂಡೋಗುವ ವಿದ್ಯೆ. ಅದೇನದು ಒಳಮುಖ? ಒಳಮುಖದಲ್ಲಿ ಎರಡು ತರ, ಒಂದು ಎಡಭಾಗದಿಂದ ಬಲಭಾಗಕ್ಕೆ ಹೋಗೋದು, ಬಲಭಾಗದಿಂದ ಒಳಭಾಗಕ್ಕೆ ಹೋಗೋದು. ನಮಗೆ ಗೊತ್ತೇ ಇಲ್ವಲ್ಲ ಒಳಭಾಗ ಒಂದಿದೆ ಅಂತ. ಏನ್ ಗುರುಗಳು, ಏನಾದ್ರು ಡ್ರಿಲ್ಲಿಂಗ್ ಮಿಷಿನ್ ಹಾಕಿ ಹೊಡಿಬೇಕಾ? ಎಟ್ಟು ದಪ್ಪ ಹೊಡಿಬೇಕು ಡ್ರಿಲ್ಲು, ಎಟ್ಟು ಆಳ ಹೊಡಿಬೇಕು. ಡ್ರಿಲ್ಲಿಂಗ್ ಮಿಷಿನ್ ಇಲ್ದೇನೆ ಮೈಲುಗಟ್ಟಲೆ ಹೋಗೋದು, ಕಿಲೋಮೀಟರ್ ಗಟ್ಟಲೆ ಒಳಗಡೆ. ಇಟ್ಟು ದೊಡ್ಡ ಲೋಕ ಇದೆಯಾ ಒಳಗೆ? ಅದೇ ಧ್ಯಾನ. ಧ್ಯಾನದ ಪ್ರಯತ್ನವಲ್ಲೇ ನಮ್ಮ ಕಾಲವನ್ನು ಕಳಿತೇವೆ ಹೊರತು ಧ್ಯಾನ ಮಾಡೋದು ಅಂತನ್ನೋದು ಏನು ಅಂತಲೇ ಗೊತ್ತಿಲ್ಲ ಧ್ಯಾನ ಮಾಡ್ತಾರೆ ಜನ. ಧ್ಯಾನದ ಪ್ರಯತ್ನ ಧ್ಯಾನವಲ್ಲ. ಒಳಮುಖವಾಗಿ ಹೋಗೋದಕ್ಕೆ ನೀವು ಮಾಡುವ ಪ್ರಯತ್ನ ಧ್ಯಾನ ಮಾಡುವ ಪ್ರಯತ್ನ.
ಧ್ಯಾನವಲ್ಲ. ನೀವು ಧ್ಯಾನಕ್ಕೆ ಒಳಮುಖವಾಗಿ ಹೋಗೋದಕ್ಕೆ ನೀವು ಮಾಡುವ ಪ್ರಯತ್ನದಲ್ಲಿ ಒಂದು ಗಂಟೆ ಕಾಲದಲ್ಲಿ 5 ನಿಮಿಷಗಳು ಒಳಮುಖ ಹೋಗಿರ್ತೀರ, 55 ನಿಮಿಷ ಪ್ರಯತ್ನ ಮಾಡಿರ್ತೀರ. ಕೇಳಿದ್ರೆ ನಾವೇನು ಹೇಳ್ತೀವಿ, 1 ಅವರ್ ಕೂತಿದ್ದೆ ಗುರುಗಳ ಧ್ಯಾನಕ್ಕೆ ನಾನು. ಇನ್ನು ಕೆಲವರು ನಂತರ ಬಂದು ಹೇಳ್ತಾರೆ, ಗುರುಗಳು ಇವತ್ತು 2 ಗಂಟೆ ಕೂತಿದ್ದೆ ನಾನು. ಏನಪ್ಪ ಅಷ್ಟು ಬೇಗ 2 ಗಂಟೆ ಹೊರಟೋದ್ಯಾ? ನಂಗೆ ಏನೂ ಗೊತ್ತಾಗಲಿಲ್ಲ ಗುರುಗಳೇ, ಕಣ್ಣು ಮುಚ್ಚಿದೆ ಅಟ್ಟೆ, ನಂಗೆ ಏನೂ ಗೊತ್ತಾಗಲಿಲ್ಲ, ಫುಲ್ಲು ಬ್ಲ್ಯಾಂಕ್. ಏನು ನಿದ್ದೆ ಕೊಟ್ಟದ? ಆದರೆ ಕೇಳಿದ್ರೆ 1 ಅವರ್ ಕೂತಿದ್ದೆ ಅಂತ. ಹಾಗೇನೆ ಧ್ಯಾನ ಅನ್ನೋದು ಕೂರೋದು ಲೆಕ್ಕಕ್ಕೆ ಬರೋದಿಲ್ಲ, ಒಳಗೆ ಹೋಗೋದು ಲೆಕ್ಕಕ್ಕೆ. ನಿಮಗೆ ಭಾವನೆಗಳು ಭಾವುಕ ಏನು ಚೇಂಜ್ ಆಗುತ್ತೆ ಅದು ಲೆಕ್ಕ. ಸೊ ಈ ಏಕಾಗ್ರತೆಯಲ್ಲಿ 2 ತರ ಇದೆ, ಒಂದು ಒಳಮುಖ ಒಂದು ಹೊರಮುಖ. ಹೊರಮುಖವಾಗಿ ಮನಸ್ಸನ್ನು ಆಯ್ಕೆ ಮಾಡೋದು, ಇನ್ನೊಂದು ಒಳಮುಖವಾಗಿ ಮಾಡೋದು. ಧಾರಣೆ ಅಂತ ಕರಿತೀವಿ ಇದನ್ನು, ನಾಳೆ ಹೇಳ್ತೀನಿ. ಇವಾಗ ಇಟ್ಟು ಹೇಳಿದ್ರಲ್ಲಿ